ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಮಾಜಿ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇನು ನಮಗೆ ಸ್ವರ್ಣಗೌರಿ ಮತ್ತು ಗಣೇಶ ಚತುರ್ಥಿ ಬರ್ತಾ ಇದೆ ಆರನೇ ತಾರೀಕು ನಾವು ಸ್ವರ್ಣಗೌರಿ ಪೂಜೆ ಮಾಡಿದ್ರೆ ಏಳನೆಯ ತಾರೀಕು ಶನಿವಾರ ನಾವು ಗಣೇಶ ಪೂಜೆ ಮಾಡ್ತೇವೆ ಅಂದರೆ ಗಣೇಶ ಚತುರ್ಥಿನ ಆಚರಣೆ ಮಾಡ್ತೇವೆ ಹಾಗಾಗಿ ಅದರ ಒಂದು ಪ್ರಯುಕ್ತವಾಗಿ ನಾನು ಇವತ್ತು ನಿಮಗೆ ಒಂದು ಅಖಂಡ ದೀಪಾರಾಧನೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ತುಂಬ ವಿಶೇಷವಾದದ್ದು ಅದಕ್ಕೂ ಮುಂಚೆ ಒಂದು ಮಾಹಿತಿ ಕೊಡಬೇಕು ನೀವು ಈಗಾಗಲೇ ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡಿದ್ದೀರಿ ಅದೇ ರೀತಿಯೇ ಒಬ್ಬರು ನನ್ನ ವಿ ಒಬ್ಬರು ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡಿದ್ರು ಅವರ ಮನೆಯಲ್ಲಿ ಆಗಿರುವಂಥ ಒಂದು ಮಿರಾಕಲ್ನ ಹತ್ರ ಒಂದು ಶೇರ್ ಮಾಡಿದ್ರು ನನಗೆ ಒಂಥರ ಆಶ್ಚರ್ಯನೂ ಆಯಿತು ತುಂಬ ಖುಷಿನೂ ಆಯಿತು ಅವರಲ್ಲಿ ಭಕ್ತಿ ನೋಡಿ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಪೂಜೆ ಮಾಡಿರುವಂಥವ್ರು ಕ್ರಿಶ್ಚಿಯನ್ ಆಗಿರ್ತಾರೆ ಇವರು ಮೂರು ವರ್ಷದಿಂದ ನಾನು ವಿಡಿಯೋ ನೋಡಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಪ್ರತಿನಿತ್ಯನೂ ಒಂದು ಹಬ್ಬ ಕೂಡ ಅವ್ರು ಮಿಸ್ ಮಾಡ್ಕೊಳ್ಳೋದಿಲ್ಲ ಎಲ್ಲ ಹಬ್ಬಗಳಕ್ಕೂ ಒಂದು ಪೂಜೆ ಮಾಡಿ ತಕ್ಷಣ ಇಮೇಜಸ್ನ ನನಗೆ ಒಂದು ಮೇಲ್ ಮಾಡ್ತಾ ಇರ್ತಾರೆ ನನಗಂತ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ಆದರೆ ಇವತ್ತು ಅವ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರ ಮನೆಯಲ್ಲಿ ಮಾಡಿರುವಂಥ ಒಂದು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಒಂದು ಅವರು ಪ್ರಸಾದವಾಗಿ ಹಾಲು ಮೊಸರು ಮತ್ತು ಬೆಣ್ಣೆಯನ್ನು ಇಟ್ಟಿರ್ತಾರೆ ಹಾಗೆ ಪೂಜೆ ಮಾಡಿ ಸ್ವಲ್ಪ ತಾದ ನಂತರದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಅವರ ಮನೆಯಲ್ಲಿ ಆ ಬೆಣ್ಣೆ ನೀವು ನೋಡ್ತಿರೋದು ಬೆಣ್ಣೆ ಮೇಲೂ ಕೂಡ ಒಂದು ಒಂದು ನಮ್ಮ ಬೆರಳಿನ ಗುರುತು ಬಿದ್ದಿದ್ದ ಒಂದು ಕೃಷ್ಣನ ಬೆರಳಿನ ಗುರುತು ಅದರ ಜೊತೆಯಲ್ಲಿ ಮೊಸರನ್ನು ನೋಡ್ಬೋದು ಮೊಸರಿನಲ್ಲೂ ಕೂಡ ನಿಮಗೆ ಗುರುತನ್ನು ಕಾಣ್ತಾ ಇದ್ದೀರಿ ನೀವು ಆ ರೀತಿಯಾಗಿ ಅವರು ಎಷ್ಟು ಖುಷಿಪಟ್ಟರು ಅಂತಂದರೆ ನಮ್ಮ ಮನೆಗೆ ಒಂದು ಮಿರಾಕಲೆ ನಡೀತು ನಾನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದೆ ಕೃಷ್ಣನೇ ನಮ್ಮ ಮನೆಗೆ ಬಂದಾಗಾಯಿತು ಅಂತೇಳಿ ಅವರು ತುಂಬ ಖುಷಿಯಾಗಿ ಈ ಒಂದು ಇಮೇಜಸ್ನ ಶೇರ್ ಮಾಡಿದ್ರು ನೋಡಿ ಅವರು ಕ್ರಿಶ್ಚಿಯನ್ಸ್ ಆದರೂ ಕೂಡ ಎಷ್ಟೊಂದು ನಂಬಿಕೆ ಭಕ್ತಿಯಿಂದಾನು ಅವರು ಪೂಜೆ ಮಾಡ್ತಾರೆ ಅಂತೇಳಿ ಅವರಿಗೆ ಒಂದು ಪುಟ್ಟ ಇದೆ ಆ ಒಂದು ಮಗುವನ್ನು ಇಟ್ಕೊಂಡು ಅವರು ಅಷ್ಟೊಂದು ಪೂಜೆಯಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡ್ತಾರೆ ಅವರಿಗೆ ತುಂಬಾ ಒಂದು ಒಳ್ಳೆಯದಾಗಿದೆ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಅಂಥದ್ರಲ್ಲಿ ನಮ್ಮ ಸಂಪ್ರದಾಯವನ್ನು ನಾವು ಪಾಲನೆ ಮಾಡಬೇಕಲ್ವ ಎಷ್ಟು ನೋಡಿ ಅವರು ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತಂದಮೇಲೆ ಆದರೆ ಎರಡರಷ್ಟು ನಂಬಿಕೆ ನಮಗಿರಬೇಕು ಯಾಕೆ ಹೇಳ್ತೀನಿ ಮಾತು ಅಂದರೆ ಕೆಲವೊಬ್ಬರು ಹೇಳ್ತಿರ್ತಾರೆ ನಮಗೆ ದೇವರ ಮೇಲೆ ನಂಬಿಕೆನೇ ಇಲ್ಲ ನಾವು ಎಷ್ಟು ಪೂಜೆ ಮಾಡಿದ್ರೂ ನಮಗೆ ಫಲನೇ ಸಿಗೋದಿಲ್ಲ ಅಂತೇಳಿ ಫಲನ ಅಪೇಕ್ಷೆ ಮಾಡ್ತೀನೇನೇ ನಾವು ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ನಮ್ಗೆ ಅದು ಒಳ್ಳೆಯದಾಗುತ್ತೆ ಇವರು ಅದಕ್ಕೆ ಒಂದು ಉದಾಹರಣೆಯಾಗಿದ್ದಾರೆ ಹಾಗಾಗಿ ಇವರ ಬಗ್ಗೆ ನನಗೆ ಹೇಳ್ಬೇಕು ಅನಿಸ್ತು ಹಾಗಾಗಿ ಹೇಳಿದೆ ಏನು ರಿಯಲ್ ಹೆಸರು ಇವತ್ತು ಜೆನಿಫರ್ ಆಶಾ ಅಂತೇಳಿ ಈಗ ಅವ್ರ ಆಶಾ ಅಂತೇಳಿ ನಾನು ಅವರಿಗೆ ಕರಿ ಅವರು ಕರಿ ಕರಿ ಅವ್ರ ಹೆಸರು ಅವರು ಈ ಪೂಜೆ ಮಾಡಿದ ಇಮೇಜಸ್ನ ನನಗೆ ಶೇರ್ ಮಾಡಿದಾಗ ನನಗೂ ಕೂಡ ಗ್ರೂಪ್ನಲ್ಲಿ ಹೇಳ್ಕೋಬೇಕು ಅನಿಸ್ತು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಗಾಗಿ ಇವತ್ತು ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇನೆ ಒಂದು ಪಾಸಿಟಿವ್ ಆಗಿ ಕಮೆಂಟ್ ಹಾಕಿ ಖಂಡಿತವಾಗ್ಲೂ ಅವರು ಕೂಡ ಈ ವಿಡಿಯೋ ನೋಡಿ ಖುಷಿ ಪಡ್ತಾರೆ ಒಂದು ಪೂಜೆ ಕೂಡ ಎಷ್ಟೋ ಸುಂದರವಾಗಿ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರಿ ಅಖಂಡ ದೀಪಾರಾಧನೆ ಮಾಡುವಂಥವರು ಈಗ ನಮ್ಮ ಮನೆಯಲ್ಲಿ ಗೌರಿ ಕೂರಿಸೋ ಪದ್ಧತಿ ಇಲ್ಲ ನಾವು ಜಸ್ಟ್ ನಾವು ತವರ ಮನೆಯಿಂದ ಬಂದಿರುವಂಥ ಬಾಗಿಣವನ್ನು ನಾವು ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ನಮ್ಮ ಮನೆಯಲ್ಲಿರೋದು ಹಾಗೆ ಅದರ ನಂತರ ಅಂದರೆ ನೆಕ್ಸ್ಟ್ ಡೇ ಬರುವಂಥ ಗಣೇಶ ಹಬ್ಬದಲ್ಲಿ ನಾವು ಮಣ್ಣಿನ ಗಣೇಶನವನ್ನು ತಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಈ ದೀಪಾರಾಧನೆ ಮಾಡಿ ನಾವು ಪೂಜೆ ಮಾಡ್ತೇವೆ ಅದು ನಮ್ಮ ಮನೆಯ ಪದ್ಧತಿ ಹಾಗಾಗಿ ನಿಮ್ಮ ಮನೆ ಪದ್ಧತಿ ಅಂತ ನೀವು ಅನುಕರಣೆ ಮಾಡಿ ಈಗ ನೀವು ಗೌರಿಯನ್ನು ತಂದು ಪೂಜೆ ಮಾಡ್ತಾ ಇದ್ದೀರಿ ಅಂತಂದರೆ ಇದನ್ನು ನೀವು ದೀಪವನ್ನು ನೀವು ಗೌರಿ ಹಬ್ಬದ ದಿವಸವನ್ನೇ ಹಚ್ಬೋದು ಯಾಕಂದರೆ ಗೌರಿ ಹಬ್ಬದ ದಿವಸವೇ ನಾವು ಯಾರು ವಿಸರ್ಜನೆ ಮಾಡೋದಿಲ್ಲ ಗಣೇಶನನ್ನು ಕೂರಿಸಿ ಗಣೇಶನ ಜೊತೆಲಿ ಗೌರಿ ಗಣೇಶ ಇಬ್ಬರನ್ನು ಕೂಡ ವಿಸರ್ಜನೆ ಮಾಡ್ತಾರೆ ಹಾಗಾಗಿ ನೀವು ಗೌರಿ ಹಬ್ಬದ ದಿವಸನೂ ಕೂಡ ಈ ಒಂದು ದೀಪಾರಾಧನೆ ಮಾಡ್ಬೋದು ಇಲ್ಲ ನಮ್ಮ ಮನೆಯಲ್ಲೂ ಗಣೇಶನ ಅಷ್ಟೇ ನಾವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೇವೆ ಅನ್ನೋದಾದರೆ ಗಣೇಶ ಹಬ್ಬದ ದಿವಸ ನೀವು ಈ ಒಂದು ದೀಪಾರಾಧನೆ ಮಾಡ್ಬೋದು ಈಗ ಬನ್ನಿ ಅದನ್ನು ಯಾವ ರೀತಿ ದೀಪಾರಾಧನೆ ಸಿದ್ಧತೆ ಮಾಡ್ಕೋಬೇಕು ಯಾವ ರೀತಿಯ ಎಣ್ಣೆಗಳನ್ನು ಸಹ ಉಪಯೋಗಿಸ್ಕೋಬೋದು ಅಂತೇಳಿ ಮತ್ತು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ದೀಪಾರಾಧನೆ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ದೊಡ್ಡದಾದ ಪ್ಲೇಟನ್ನು ತೆಗೆದುಕೊಳ್ಳಿ ಯಾಕಂತಂದರೆ ನಾವು ಈ ದೀಪವನ್ನು ಮೂರು ದಿವಸಗಳ ಗಂಟ್ಲೆ ಹಾಗೆ ಇರುತ್ತೆ ಹಾಗಾಗಿ ನಾವು ಆ ಎಣ್ಣೆ ಕೆಳಗೆ ಚಲಬಾರ್ದು ಅಂದರೆ ಸ್ವಲ್ಪ ದೊಡ್ಡದಾದ ಪ್ಲೇಟನ್ನು ತೆಗೆದುಕೋಬೇಕು ಆದಷ್ಟು ಸ್ಟೀಲ್ ಅವೈನ್ ಮಾಡಿ ಇತ್ತಳೆ ತಾಮ್ರ ಬೆಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಎರಡು ವಿಳೆದೆಲ್ಲೇ ತೆಗೆದುಕೊಳ್ಳಿ ವಿಳೆದೆಲೆಗೆ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದನ್ನು ನೀವು ಶ್ರೀಗಂಧದಲ್ಲೇ ಬರೀಬೇಕು ಅದ್ರ ಮೇಲೆ ಅಕ್ಷತೆಯನ್ನು ಹಾಕಿ ಮಣ್ಣಿನ ದೀಪವನ್ನು ಸಿದ್ಧತೆ ಮಾಡಿಕೊಳ್ಳಿ ಮಣ್ಣಿನ ದೀಪ ತುಂಬ ಶ್ರೇಷ್ಠವಾದದ್ದು ನೀವಿಲ್ಲ ಕಾಮಾಕ್ಷಿ ದೀಪ ಹಚ್ತೀರಂದರೆ ಹಚ್ಬಹುದು ಆದರೆ ಮಣ್ಣಿನ ದೀಪ ತುಂಬ ಶ್ರೇಷ್ಠವಾದದ್ದು ಮಣ್ಣಿನ ದೀಪವನ್ನು ಹಚ್ಚಿ ಹಾಗೆಯೇ ಅದಕ್ಕೆ ಈಗಾಗಲೇ ಎಣ್ಣೆ ಹಾಕ್ಬಿಟ್ಟಿದ್ದೇನೆ ಅದು ಸ್ವಲ್ಪ ಒಂದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಇದಕ್ಕೆ ನಾನು ಏನೆಲ್ಲ ಎಣ್ಣೆಗಳನ್ನು ಹಾಕಿದ್ದೀನಿ ಅನ್ನುವುದಾದರೆ ಇದಕ್ಕೆ ನಾನು ಎಳ್ಳೆಣ್ಣೆ ತುಪ್ಪ ಮತ್ತು ಶ್ರೀಗಂಧದ ಎಣ್ಣೆಯನ್ನು ಹಾಕಿದ್ದೇನೆ ಕಾರಣ ಏನಪ್ಪ ಅಂತಂದರೆ ನಾವು ಎಳ್ಳೆಣ್ಣೆ ಏನಕ್ಕೆ ಹಾಕಬೇಕು ಅನ್ನುವುದಾದರೆ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಕಷ್ಟಗಳಿದ್ರೂ ಕೂಡ ಅದು ದಿನೇ ದಿನೇ ಕ್ರಮೇಣ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಅದರ ಶನಿ ದೋಷ ಕೂಡ ನಿವಾರಣೆ ಆಗುತ್ತೆ ಆಮೇಲೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ನೀವು ನಿವಾರಣೆ ಮಾಡ್ಕೋಬಹುದು ಇನ್ನು ತುಪ್ಪ ಅಂತ ಬಂದ ತುಪ್ಪದ ದೀಪ ದಿನನಿತ್ಯ ಹಚ್ಚೋದ್ರಿಂದ ಜೊತೆಯಲ್ಲಿ ನಾನು ಇದಕ್ಕೆ ತುಪ್ಪವನ್ನು ಸಹ ಬಳಸಿರೋದ್ರಿಂದ ನಿಮ್ಮ ಯಾವುದೇ ಒಂದು ಕಾರ್ಯಗಳಿದ್ರು ಕೂಡ ಅದು ಶೀಘ್ರವಾಗಿ ಈಡೇರುತ್ತದೆ ಅಂದರೆ ಶುಭ ಕಾರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಶ್ರೀಗಂಧದ ಎಣ್ಣೆ ದಿನನಿತ್ಯ ನೀವು ಮನೆಯಲ್ಲಿ ಹಚ್ತಾ ಬನ್ನಿ ಇವತ್ತು ನನ್ನ ಅಖಂಡ ದೀಪ ಆರಾಧನೆ ಅಂತಲ್ಲ ದಿನನಿತ್ಯ ನಾವು ಸ್ವಲ್ಪ ಮಟ್ಟಿಗಾದರೂ ಶ್ರೀಗಂಧದ ಎಣ್ಣೆಯನ್ನು ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ ಆಮೇಲೆ ಯಾರಿಗಾದರೂ ಸಾಲದ ಬಾಧೆ ಇದ್ದರೆ ಕಷ್ಟಗಳು ಇದ್ದರೆ ಅವೆಲ್ಲವನ್ನು ಕೂಡ ಪರಿಹಾರ ಮಾಡುವಂಥದ್ದು ಈ ಶ್ರೀಗಂಧದ ಎಣ್ಣೆಯಲ್ಲಿರುತ್ತೆ ಹಾಗಾಗಿ ನಾನು ಈ ಮೂರು ಎಣ್ಣೆಗಳನ್ನು ಬಳಸಿದ್ದೇನೆ ಹಾಗೆ ಅದರಲ್ಲಿ ಒಂದು ಕಾಯಿನ್ ಹಾಕಿದ್ದೇನೆ ಫೈವ್ ರುಪೀಸ್ ಕಾಯ್ನು ಆ ಕಾಯಿನ್ ಏನಕ್ಕೆ ಅಂತಂದರೆ ನಮಗೆ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಲಿ ಅಂತೇಳಿ ಅಂದರೆ ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ಅದು ಪರಿಹಾರ ಆಗಲಿ ಅಂತೇಳಿ ಒಂದು ಕಾಯಿನ್ ಅನ್ನು ಸಹ ಹಾಕಿದ್ದೇನೆ ದೀಪ ಇಡೋದಕ್ಕಿಂತ ಮುಂಚೆ ದೀಪದ ಕೆಳಗೆ ಒಂದು ಚಿ ಒಂದು ರಂಗೋಲಿಯನ್ನು ಹಾಕಿ ಅದರ ನಂತರ ನೀವು ಅದರ ಮೇಲೆ ನೀವು ದೀಪ ಏನು ಸಿದ್ಧತೆ ಮಾಡಿಕೊಂಡಿರ್ತೀರ ದೀಪವನ್ನು ಇಟ್ಟು ಊದ್ಬತ್ತಿಯಿಂದ ದೀಪವನ್ನು ಬೆಳಗಬೇಕು ಹಾಗೆ ಪೂಜೆಯ ವಿಧಾನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಯಾವ ರೀತಿ ಅಖಂಡತೆ ಪರಾಧನೆ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ನಾವು ಈ ಗಣೇಶನ ಪೂಜೆ ದಿವಸ ಅಂದರೆ ನಾವು ಗಣೇಶನ ಹಬ್ಬದ ದಿವಸ ಹಚ್ಚಿರುವಂಥ ಅಖಂಡ ದೀಪಾರಾಧನೆ ನಿಮಗೆ ಆ ಸಮಯವನ್ನು ತಿಳಿಸ್ಕೊಡ್ತೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಶುಭ ಸಮಯದಲ್ಲಿ ನೀವು ಈ ದೀಪಾರಾಧನೆ ಮಾಡಿದ್ದೇ ಆದಲ್ಲಿ ಇದನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಅಂತಂದರೆ ನೀವು ಗಣೇಶನ ಮಣ್ಣಿನ ಗಣೇಶ ತೆಗೆದುಕೊಂಡು ಬಂದು ಇಟ್ಟು ಪೂಜೆ ಮಾಡಿದ್ದೇ ಆದಲ್ಲಿ ಎಲ್ಸ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಒಂದೇ ದಿವಸಕ್ಕೆ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡ್ತಾರೆ ಇಲ್ಲಾಂದರೆ ಕೆಲವೊಬ್ರು ಮೂರು ದಿವಸಗಳ ತನಕ ಇಟ್ಟಿರ್ತಾರೆ ಕೆಲವೊಬ್ರು ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಈ ರೀತಿಯಾಗಿ ಅವರ ಮನೆ ಪದ್ಧತಿಯಂತೆ ಅವರು ಗಣಪತಿಯನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ನಿಮ್ಮ ಮನೆ ಪದ್ಧತಿಯಂತೆ ನೀವು ಈ ದೀಪ ದೀಪರಾಧನೆ ಮುಂದುವರ್ಸ್ಕೊಂಡು ಹೋಗಬಹುದು ಈಗ ನಾನು ಒಂದೇ ದಿವಸದ್ದು ತಿಳಿಸ್ಕೊಡ್ತಾ ಇರೋದ್ ಈಗ ಫಸ್ಟ್ ಡೇ ನೀವು ತೆಗೆದುಕೊಂಡು ಬಂದು ನೀವು ಗಣೇಶನ ತೆಗೆದುಕೊಂಡು ಬಂದು ಪೂಜೆ ಮಾಡಿ ಅವತ್ತು ನೈಟ್ ವಿಸರ್ಜನೆ ಮಾಡಿರ್ತೀರಿ ಅಂತಂದ್ರೆ ದೀಪವನ್ನು ಕೂಡ ಆಗೇ ಇರಬೇಕು ನೀವು ಏನು ನೀವು ಗಣೇಶನ ಇಟ್ಟು ಪೂಜೆ ಮಾಡಿರ್ತೀರೋ ಆ ಜಾಗದಲ್ಲಿ ನೀವು ಆ ದೀಪವನ್ನು ಇಟ್ಟು ಆದಷ್ಟು ದೇವರ ಮನೆಯಲ್ಲಿ ಇಟ್ಟುಬಿಡಿ ದಿನ ಈ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ದೇವರ ಮನೆಯಲ್ಲಿ ಪ್ಲೇಸ್ ಕಡಿಮೆ ಇರುತ್ತೆ ಜೊತೆಯಲ್ಲಿ ಗಣೇಶನನ್ನು ಯಾವಾಗಲೂ ಅಷ್ಟೇನೇ ಲಿವಿಂಗ್ ರೂಮ್ನಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ಒಂದು ಐದು ಜನ ಮೂತೈದು ಜನ ಕರೆದು ಕುಂಕುಮ ಕೊಟ್ಟು ಅದರ ನಂತರ ವಿಸರ್ಜನೆ ಮಾಡೋ ಪದ್ಧತಿ ಇರೋದು ಹಾಗಾಗಿ ಅದರ ನಂತರ ಈಗ ನಾವು ಗಣೇಶನನ್ನು ರಾತ್ರಿ ವಿಸರ್ಜನೆ ಮಾಡ್ತೇವೆ ಅಂತಂದರೆ ಆ ದೀಪವನ್ನು ಅದೇ ಜಾಗದಲ್ಲೇ ಬಿಡಬೇಕು ಈಗ ನಮಗೆ ಹಬ್ಬ ಬಂದಿರುವಂಥದ್ದು ಶನಿವಾರ ಆಗಿರೋದ್ರಿಂದ ಈಗ ನೀವು ಶನಿವಾರ ಅಥವಾ ಶುಕ್ರವಾರ ಗೌರಿ ಹಬ್ಬದ ದಿವಸ ನೀವು ಈ ದೀಪ ಹಚ್ಚಿರ್ತೀರಿ ಸೊ ಹಾಗಾಗಿ ನೀವು ಯಾವ ಎಂದು ಈಗ ಎಂದೂ ವಿಸರ್ಜನೆ ಮಾಡ್ತೀರೋ ಅಂದಿನ ದಿವಸ ಅಲ್ಲಿವರೆಗೂ ನೀವು ಈ ಒಂದು ಅಖಂಡ ದೀಪರಾಧನೆ ಮಾಡ್ತಾನೆ ಇರಬೇಕು ಈಗ ಒಂದು ಪಕ್ಷದಲ್ಲಿ ಶನಿವಾರ ಮಾತ್ರ ನೀವು ಗಣೇಶನ ತೆಗೆದುಕೊಂಡು ಬಂದು ನೀವು ಪೂಜೆ ಮಾಡಿದ್ದೆ ಅದರಲ್ಲಿ ಶನಿವಾರ ರಾತ್ರಿ ವಿಸರ್ಜನೆ ಮಾಡ್ತಿರೋ ಆ ಸಂದರ್ಭದಲ್ಲಿ ದೀಪವನ್ನು ಅದೇ ಜಾಗದಲ್ಲಿ ಇಟ್ಟು ನೀವು ಭಾನುವಾರ ಬೆಳಿಗ್ಗೆ ಆಗುವವರೆಗೂ ನೀವು ಆ ಒಂದು ದೀಪಾರಾಧನೆ ಆಗೇ ಇರಬೇಕು ಅಂದ್ರೆ ಶಾಂತಿ ಆಗಬಾರದು ಆ ರೀತಿಯಾಗಿ ನಾವು ನೋಡ್ಕೋಬೇಕಾಗುತ್ತದೆ ಈ ರೀತಿಯಾಗಿ ನೀವು ಯಾಕಂಡ ದೀಪಾರಾಧನೆ ಮಾಡಬಹುದು ಯಾಕಂಡ ದೀಪಾರಾಧನೆ ಮಾಡುವುದು ತುಂಬಾ ಶ್ರೇಷ್ಠವಾದದ್ದು ಆದಷ್ಟು ಮಣ್ಣಿನ ದೀಪವನ್ನು ಉಪಯೋಗಿಸ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ಮನೇಲಿ ಬೆಳ್ಳಿ ಕಾಮಾಕ್ಷಿ ದೀಪವನ್ನು ಕೂಡ ಉಪಯೋಗಿಸ್ಕೋಬಹುದು ತೊಂದರೆ ಇಲ್ಲ ಆದರೆ ನಾನು ನಮ್ಮ ಮನೆಯಲ್ಲಿ ನಾವು ಮಣ್ಣಿನ ಗಣೇಶನ ತೆಗೆದುಕೊಂಡು ಬಂದು ನಾವು ಪೂಜೆ ಮಾಡೋದರಿಂದ ನಾನು ಮಣ್ಣಿನ ದೀಪವನ್ನೇ ಹಚ್ಚೋದು ಹಾಗಾಗಿ ಅದೇ ಒಂದು ಮಣ್ಣಿನ ದೀಪದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಿಮ್ಮ ಆಯ್ಕೆ ಆಗಿರುತ್ತೆ ದೀಪದ ಒಂದು ದೀಪಾರಾಧನೆ ಮಾಡಬೇಕಾದ್ರೆ ಹಾಗೆ ದೀಪದಲ್ಲಿರುವಂಥ ಕಾಯಿನ್ ನೀವು ಏನು ಮಾಡಬೇಕು ಅಂತ ಅನ್ನೋದಾದರೆ ದೀಪ ಆದಾಗೆ ಶಾಂತಿ ಆದ ಮೇಲೆ ನೀವು ಶುದ್ಧಿ ಮಾಡುವಂಥ ಸಮಯದಲ್ಲಿ ಕಾಯಿನನ್ನು ತೆಗೆದು ಯಾಕಂದರೆ ನಾವು ಗಣೇಶನ ಹಬ್ಬದ ದಿವಸ ಇಟ್ಟು ಪೂಜೆ ಮಾಡಿರ್ತೇವೆ ಹಾಗಾಗಿ ಅದನ್ನು ನೀವು ತೆಗೆದು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸಲ್ಲಿ ತೆಗೆದಿಟ್ಬಿಡಿ ಇದಿಷ್ಟು ನೀವು ಅಖಂಡ ದೀಪಾರಾಧನೆ ಮಾಡಬೇಕಾಗಿರುವಂಥ ನಿಯಮಗಳು ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋಗೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು